ಇವತ್ತು ನಮ್ಮ ಮುಳಬಾಗಿಲು ಟೌನಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಸಂಬಂಧಪಟ್ಟಂಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪಂಪು ಮೋಟಾರ್ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು 30 ಜನಕ್ಕೆ ರಾಜೇಶ್ವರಿ ಪಂಪ್ಸ್ನವರು ಏಜೆನ್ಸಿ ಅವ್ರಿಗೆ ಆಗಿರೋ ಅವಾರ್ಡ್ ಕಾಂಟ್ರಾಕ್ಟು. ಇದು ಆ್ಯಕ್ಚುಲಿ ನಿಧಾನ ಆಯಿತು, ನಾವು 18-19 ಕೊಟ್ಟಿದ್ದೀವಿ, ಅದು ನೆಕ್ಸ್ಟ್ ಬುಧವಾರ ಏನೋ ಕೊಡ್ತೀವಿ. ಇದು 17-18 ಅಲ್ವಾ, 16-17 ಭಾಳ ಲೇಟಾಗಿದೆ. ಈಗ ನಾನು ಅಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಚೇರ್ಮನ್ ಆದಮೇಲೆ ಹಳೆದೆಲ್ಲ ಕೊಡೋಕೆ ಶುರು ಮಾಡಿಸ್ತಾ ಇದ್ದೀನಿ. 18-19 ಬರುತ್ತೆ, 17-18 ಬರುತ್ತೆ. ಈಗ ಪಂಪು ಮೋಟಾರು 19-20 20-21 ಟೋಟಲ್ 10 ಕಿ ಬೋರ್ ಹಾಕೋದು ಒಬ್ಬರೇ ಏಜೆನ್ಸಿ, ಡ್ರಿಲ್ ಮಾಡೋದು ಒಬ್ಬರೇ, ಪಂಪು ಮೋಟಾರ್ ಹಾಕೋದು ಅದೇ ಏಜೆನ್ಸಿ, ಪವರ್ ಸಪ್ಲೈ ಕನೆಕ್ಷನ್ ಕೊಡೋದು ಒಂದೇ ಏಜೆನ್ಸಿ. ಟೋಟಲ್ 10 ಕಿ ಮಾಡಿದ್ದೀನಿ. ಸೊ ಮೊದಲು ಬೋರ್ ಹಾಕಿ ಒಬ್ಬರು ಹಾಕ್ತಾಯಿದ್ರು, ಪಂಪು ಮೋಟ್ರ್ ಒಬ್ಬರು ಹಾಕ್ತಾಯಿದ್ರು, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಓಡಾಡಬೇಕಾಗಿತ್ತು ಬೆಸ್ಕಾಮ್ಗೆ, ಈಗ ತೊಂದರೆ ಇಲ್ಲ, ಟೋಟಲ್ 10 ಕಿ ಆಗಿದೆ. ಇದು ಯಾರೇ ಆಗಲಿ ಇದನ್ನು ಬೇರೆಯವ್ರು ಕೊಡೋದು ಮಾರ್ಕೊಳ್ಳೋದು ಇವೆಲ್ಲ ನಡೀತಾ ಇತ್ತು. ಈಗ ಹಂಗೇನ ಗೊತ್ತಾದರೆ ಜೈಲು ಹೋಗ್ಬಿಡ್ತಾರೆ. ಏನು ನೀವೆಲ್ಲ ಬೆನಿಫಿಷರೀಸು ಫಲಾನುಭವಿಗಳು ಹೇಳ್ತಾ ಇದ್ದೀನಿ, ನಿಮ್ಮ ತೋಟದಲ್ಲಿ, ನಿಮ್ಮ ಹೊಲದಲ್ಲಿ, ನಿಮ್ಮ ಗದ್ದೆಯಲ್ಲಿ ನೀವೇ ಹಾಕ್ಕೋಬೇಕು, ಉಪಯೋಗಿಸ್ಕೋಬೇಕು. ಏನೋ ಇದು ಇದನ್ನು ಸದುಪಯೋಗಪಡಿಸ್ಕೋಬೇಕು, ಬೆಳೆ ಬೆಳ್ಕೋಬೇಕು. ಬಡವರಿಗೆ ತೀರಾ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ನಿಮ್ಮನ್ನು ಗುರುತಿಸಿ ಈಗ ಸರ್ಕಾರದ ಒಂದು ಸೌಲಭ್ಯನ ನಾವು ಕೊಡ್ತಾಯಿದ್ದೀವಿ. ನೀವು ನಮ್ಮ ಎಲ್ಲರ ಥರ ಸಾಮಾನ್ಯ ಪ್ರಜೆಗಳಂಗೆ ನೀವು ಬದುಕಬೇಕು, ನೀವು ಬೆಳೆ ಬೆಳಿಬೇಕು, ನೀವೆಲ್ಲ ನಿರ್ಗತಿಕರು ಏನು ಇಲ್ಲ ಅನ್ನೋದರಿಂದ ಇದನ್ನು ನಿಮಗೆ ಆದಷ್ಟು ಫ್ರೀಯಾಗಿ ನಾವು ಕೊಡ್ತಾಯಿದ್ದೀವಿ. ಏನೋ ನೀವು ಮತ್ತೆ ಸ್ವಲ್ಪ ಲೋನ್ ಕಟ್ಟಬೇಕಾಗುತ್ತೆ, ಅದು ಮುಂದೆ ನೋಡೋಣ. ಈ ಥರ ಒಂದು ಸ್ಕೀಮ್ ಸರ್ಕಾರದಿರೋದ್ರಿಂದ ನಮ್ಮ SC ST ಜನಾಂಗಕ್ಕೆ ಭಾಳ ಅನುಕೂಲ ಆಗಿದೆ. ಈಗ ಎಲ್ಲ ಕಾರ್ಪೊರೇಷನ್ಸ್ ಇದೆ ನಿಗಮದಲ್ಲಿ, ಬೋವಿ ನಿಗಮದಲ್ಲೂ ಇದೆ, SC ST ನಿಗಮದಲ್ಲೂ ಎಲ್ಲದರಲ್ಲೂ ಅನುಕೂಲತೆ ಇದೆ. ಇದು ಅಂಬೇಡ್ಕರ್ ಕಾರ್ಪೊರೇಷನ್ ವತಿಯಿಂದ ಆಗ್ತಾ ಇರುವಂಥ ವಿತರಣಾ ಕಾರ್ಯಕ್ರಮ. ಇವತ್ತು 30 ರಾಜೇಶ್ವರಿ ಪಂಪ್ಸ್ ಕಡೆಯಿಂದ 30 ಆಗಿದೆ ಅವ್ರ ಏಜೆನ್ಸ್ ಸಪ್ಲೈಯರ್ಸು. ಮಸ್ಟ್ ಬುಧವಾರ ಯಾವ ಏಜೆನ್ಸಿ? ಸೇಮ್ ಏಜೆನ್ಸಿ, ಬಟ್ ಇಯರ್ 1819. ಅದು ನಾನು ಬಂದಮೇಲೆ ಟೆಂಡರ್ ಕರೆದು ಮಾಡಿದಂಥದ್ದು 1819 ಪಂಪು ಮೋಟ್ರು. ಅದಾದಮೇಲೆ 1920-21 ಟೋಲ್ ಟೆನ್ಕಿ ಆಗಿದೆ. ಈಗ ಬೋರ್ವೆಲ್ ಶುರು ಮಾಡಿದ್ದಾರೆ ಅಂದರೆ 21ವರೆಗೂ ಎಲ್ಲ ಮುಗಿದೋಗುತ್ತೆ ಕಂಪ್ಲೀಟ್. ಈಗ ಮತ್ತೆ ನಮಗೆ 3000 ಬೋರ್ವೆಲ್ಲು 21-22 ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿಗೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಗುರಿನ. ಮೊದಲು ಬರೀ 932 ಕೊಟ್ಟಿದ್ದರು 21-22, ಮತ್ತೆ ಈಗ 2500 ಚಿಲ್ಲರ್ ಅಡಿಷನ್ ನಾನು ಹೋಗಿ ಕೇಳಿದ್ಮೇಲೆ ಅವ್ರನ್ನ CMನ ಎಲ್ಲಿ ಸುವರ್ಣ ಇಲ್ಲಿ ಇದರಲ್ಲಿ ಬೆಳಗಾಮಲ್ಲಿ ಸರ್ ಭಾಳ ಕಡಿಮೆ ಇದೆ, MLAಗಳೆಲ್ಲ ಕೇಳ್ತಾಯಿದ್ರೆ ಟಾರ್ಗೆಟ್ ಕಡಿಮೆ ಒಬ್ಬರು 4-5 ಬಂದಿದ್ದಾದಮೇಲೆ 992 ಜೊತೆಯಲ್ಲಿ 2500 ಚಿಲ್ಲರ್ ಕೊಟ್ಟರು. ಸೊ ಅಲ್ಲಿಗೆ 3500 ಆಯಿತು. ಈಗ ರಿವೈಸ್ ಮಾಡಿ ಅವ್ರಿಗೇನು ಅಲಾಟ್ಮೆಂಟು ಎಲ್ಲ ಇಡೀ ರಾಜ್ಯಕ್ಕೆ ನಾವು ಕೊಡ್ತಾಯಿದ್ವಿ. ಅದರಿಂದ ಒಂದೊಂದು MLAಗಳಿಗೆ ಒಂದು 10-15 ಪಂಪ್ ಸೆಟ್ ಬರ್ತದೆ, ಎಲ್ಲ ಜನಗಳು ಅನುಕೂಲ ಆಗ್ತದೆ. ವೈಟಿಂಗ್ ಲಿಸ್ಟ್ ಇರೋರು ಈಗ ನಮ್ಮಲ್ಲಿ ಆಲ್ಮೋಸ್ಟ್ ವೈಟಿಂಗ್ ಲಿಸ್ಟ್ ಅರ್ಧ ಖಾಲಿ ಮಾಡಿದ್ವಿ. ಅರ್ಧ ಜನಕ್ಕೆ ನಮ್ಮಲ್ಲಿ ಏನಿತ್ತು ಬೇಡಿಕೆ ಇರೋ ಅದು ಅರ್ಧ ಮುಗಿಸಿದ್ವಿ, ಇನ್ನು ಅರ್ಧ ಇದೆ. ಅದು ಯಾವುದಾದ್ರೂ ಒಂದು ಸಾಂಸ್ಥಿಕ ಕೊಡೋಣ ಏನಿರಲು, ನಾನು ಚೇರ್ಮನ್ ಆದ್ದರಿಂದ ನಮ್ಮವ್ರಿಗೆ ಅನುಕೂಲ ಮಾಡ್ಬೋದು. ನನ್ನ ಅವಧಿಯಲ್ಲಿ ಎಲ್ರಿಗೂ ಬರೋ ಪಂಪು ಮೋಟ್ರ್ ಹಾಕಿ ಮುಗಿಸ್ಬಿಡೋಣ ಅಂತಿದ್ದೀನಿ. ಇನ್ನು ಸ್ವಲ್ಪ 30-35 ಇರ್ಬೋದು ನಮ್ಮ ಮುಳುಬಾಗಿಲು ತಾಲೂಕು ಅಷ್ಟೇ, ಅದು ನನ್ನ 60 ಇದೆ. ಆಯಿತು, 30-32 ಹಂತದಲ್ಲಿ ಮಾಡಿ ಮುಗಿಸ್ಬಿಡೋಣ. ಅವರು ಸರ್ಕಾರದ ಒಂದು ಈ ಒಂದು ನಿಮ್ಗೆ ಮಾಡ್ತಾ ನೆರವು, ನಿಮ್ಮ ಸಹಾಯ, ಈ ಸೌಲಭ್ಯ ನೀವು ಪಡೆದು ಚೆನ್ನಾಗಿ ದುಡಿದು ನೀವು ಅಂತ ಶ್ರೀಮಂತರಾಗಬೇಕು, ನೀವೇ ದುಡಿದು ತಿನ್ನಬೇಕು, ಸಾಲಗಾರಾಗಬಾರ್ದು, ನೀವು ಸ್ವಾವಲಂಬಿಗಳಾಗಬೇಕು, ನೀವೇ ಸ್ವಂತ ಬದುಕಬೇಕು ನಿಮ್ಮ ಕಾಲ ಮೇಲೆ ಅಂತ ಈ ಒಂದು ಯೋಜನೆ ನಾವು ಹಾಕ್ಕೊಂಡಿದ್ವಿ. ನೀವೆಲ್ಲ ಮಾಡ್ತಿರಲ್ಲ, ಯಾರಿಗೂ ಕೊಡೋಕೆ ಹೋಗ್ಬೇಡಿ, ಯಾರು ಏ ಸರ್ 1000 ರೂಪಾಯಿ ಜಾಸ್ತಿ ಅಂತ ಕೊಡ್ಬಿಡೋದಲ್ಲ, ಒದ್ದು ನಾಲ್ಕು ಸರ್ಕಾರ ಮುಚ್ಚಿನರು MLA ಚಿನ್ನರು ಅಂತ ಹೇಳಬೇಕು. ನೀವೇ ಅದನ್ನು ನೀರು ಎತ್ಕೊಂಡು ಬೆಳೆ ಬೆಳೆದು ಸಂತೋಷವಾಗಿ ಇರಬೇಕು. ರೈಟ್, ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.